ಬೇಲ್ಗೆ ದರ್ಶನ್ ಸೋಮವಾರ ಅರ್ಜಿಯನ್ನು ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ ಬಳ್ಳಾರಿ ಜೈಲಿನಲ್ಲಿ ಪತ್ನಿ ಹಾಗೂ ಸಹೋದರನ ಜೊತೆಗೆ ಇದೇ ವಿಚಾರವಾಗಿ ಚರ್ಚೆಯನ್ನು ಸುದೀರ್ಘವಾಗಿ ಮಾಡಿದ್ದಾರೆ ವಿಜಯಲಕ್ಷ್ಮಿ ದಿನಕರ ಜೊತೆಗೆ ಚರ್ಚಿಸಿ ಬಳಿಕ ತಮ್ಮ ಪರ ವಕಾಲತ್ತು ಅರ್ಜಿಗೆ ಸಹಿಯನ್ನು ಕೂಡ ದರ್ಶನ್ ಹಾಕಿದ್ದಾರೆ ಚಾರ್ಜ್ ಶೀಟ್ನ ಪ್ರತಿ ತಲುಪಿದ ಬಳಿಕ ಜಾಮೀನಿಗೆ ಮೂವ್ ಮಾಡ್ಕೊಳ್ತೀವಿ ಅಂತ ದರ್ಶನ್ ಪರ ವಕೀಲರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಎ ಸಿ ಎಂ ಎಂ ಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ ಈಗಾಗಲೇ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಜಾಮೀನಿಗಾಗಿ ಎ ಒನ್ ಪವಿತ್ರ ಗೌಡ ಬಿಕಾಸ್ ಸೆಷನ್ಸ್ ಕೋರ್ಟ್ ನಲ್ಲಿ ಇವರ ಜಾಮೀನು ಅರ್ಜಿ ವಜಾ ಆಗಿದೆ ಆಮೇಲೆ ಐದನೇ ಬಾರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರೋದು ದರ್ಶನ್ಗೆ ಸೊ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಬೇಲ್ಗೆ ಫಾರ್ ದ ಫಸ್ಟ್ ಟೈಮ್ ಮೂವ್ ಮಾಡ್ಕೊಳ್ತಾ ಇದಾರೆ ಬಟ್ ಬೇಲ್ಗಾಗಿ ಅಪ್ಲೈ ಮಾಡ್ಬೇಕಾದ್ರೆ ರೀಸನಬಲ್ ಗ್ರೌಂಡ್ಸ್ ಏನಿದೆ ಅನ್ನೋದು ಕುತೂಹಲ ರೀಸನಬಲ್ ಗ್ರೌಂಡ್ಸ್ ಅಂತ ಅಂದ್ರೆ ಈಗ ದರ್ಶನ್ಗೆ ಬೇಲ್ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಎಸ್ ಪಿ ಪಿ ಅವರು ಅನೇಕ ಆಕ್ಷೇಪಗಳನ್ನು ಸಲ್ಲಿಸಬಹುದು ಫಾರ್ ಎಕ್ಸಾಂಪಲ್ ಕೊಲೆಯಲ್ಲಿತ್ತ ಭಾಗಿಯಾಗಿರೋ ದೃಢ ಆಗಿದೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಹೇಳಿದ್ದಾರೆ ಕೊಟ್ಟಿದ್ದು ಮೂವತ್ತು ಲಕ್ಷ ಅದನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ ಅಂತ ಅವರು ಆಕ್ಷೇಪಣೆ ಸಲ್ಲಿಸಬಹುದು ಇದೆಲ್ಲವನ್ನ ಟ್ಯಾಕಲ್ ಮಾಡ್ಕೊಳ್ಳೋದು ಹೆಂಗೆ ಚಾರ್ಜ್ ಶೀಟ್ ನಲ್ಲಿ ಇದೆಲ್ಲ ಅಂಶಗಳು ಇದೆ ಸೊ ಇದನ್ನ ಟ್ಯಾಕಲ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ಕುತೂಹಲ ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ಉಮೇಶ್ ಬೇಲ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ ಸರಿ ಸೋಮವಾರನೇ ಮಾಡ್ಕೊಳ್ತಾರ ಮಂಗಳವಾರ ಕುತೂಹಲ ಆದ್ರೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಯಾವ ಯಾವ ವಿಚಾರಗಳನ್ನ ಅರಸಿ ಬೇಲ್ಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂತ ವಕೀಲರು ತಯಾರಿಯಾಗಿದೆ ಆ ಮಮತಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಕೂಡ ಈಗ ಆಗಿರುವಂತದ್ದು ಚಾರ್ಜ್ ಶೀಟ್ ಆಗೋ ತನಕ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಜಾಮೀನ್ ಸಿಗ್ತಾ ಇರಲಿಲ್ಲ ಅದೇ ಕಾರಣಕ್ಕಾಗಿ ಇಷ್ಟು ದಿನ ನಟ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಿರ್ಲಿಲ್ಲ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಈ ನಂತರದಲ್ಲಿ ಬಳ್ಳಾರಿ ಜೈಲಲ್ಲಿ ದರ್ಶನ್ ಸಹೋದರ ಮತ್ತು ಅವರ ಪತ್ನಿ ಆ ದರ್ಶನ್ ಜೊತೆ ಮಾತುಕತೆ ಮಾಡಿರುವಂಥದ್ದು ಮಾತುಕತೆ ಜೊತೆಗೆ ಅವರ ಏನು ಬೇಲ್ ಅರ್ಜಿ ಏನಿದೆ ಅದಕ್ಕೆ ಸಹಿ ಕೂಡ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ ಸಹಿ ಪಡ್ಕೊಂಡು ಸೋಮವಾರದ ನಂತರದಲ್ಲಿ ಸೋಮವಾರ ಅಥವಾ ಮಂಗಳವಾರದಲ್ಲಿ ಆ ಸೆಷನ್ಸ್ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಈಗಾಗಲೇ ಈ ಪ್ರಕರಣದ ನಾಲ್ವರು ಆರೋಪಿಗಳು ಅಂದರೆ ಪವಿತ್ರ ಗೌಡ ಸೇರಿದಂತೆ ನಾಲ್ವರು ಆರೋಪಿಗಳು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಎಲ್ಲವನ್ನೂ ಕೂಡ ಕೋರ್ಟ್ ವಜಾ ಮಾಡಿತ್ತು ಈಗ ಪವಿತ್ರ ಗೌಡ ಹೈಕೋರ್ಟ್ಗೂ ಕೂಡ ಜಾಮೀನು ಅರ್ಜಿ ಹಾಕೊಂಡು ಅದ್ರ ಜೊತೆಗೆ ಈಗ ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಗುತ್ತೆ ಈಗ ಅದ್ರ ಸಿ ಸಿ ನಂಬರ್ ಆಗಬೇಕಾಗುತ್ತೆ ಸಿ ಸಿ ನಂಬರ್ ಸೋಮವಾರ ಬರುವ ಸಾಧ್ಯತೆ ಇರುವಂತದ್ದು ಸೋಮವಾರ ಬಂದ ತಕ್ಷಣಕ್ಕೆ ಚಾರ್ಜ್ ಶೀಟ್ನ ಪ್ರತಿ ಪ್ರತಿಯೊಬ್ಬ ಆರೋಪಿಗಳ ಕೂಡ ಚಾರ್ಜ್ ಶೀಟ್ನ ಒಂದೊಂದು ಪ್ರತಿ ಪೊಲೀಸರೇ ಕೊಡ್ತಾರೆ ಪ್ರತಿ ತಗೊಂಡು ಅವರ ವಕೀಲರ ಮುಖಾಂತರ ಯಾವ ವಿಚಾರ ಸಂಬಂಧಪಟ್ಟಾಗಿ ನಾವು ಜಾಮೀನು ಕೇಳಬಹುದು ಅಂತೇಳಿ ಅದನ್ನೆಲ್ಲ ಅವರು ಸ್ಟಡಿ ಮಾಡಿ ಸ್ಟಡಿ ಮಾಡಿದ ನಂತರದಲ್ಲಿ ಈ ವಿಚಾರಕ್ಕೆ ನಮ್ಮ ಆರೋಪಿಗೆ ಜಾಮೀನು ಕೊಡಬೇಕು ಅಂತ ಅವರು ಸ್ಟಡಿ ಮಾಡ್ಕೋತಾರೆ ಅದಕ್ಕೆ ಇನ್ನೊಂದಷ್ಟು ದಿನಗಳ ಕಾಲ ಅವಕಾಶ ಕೂಡ ಇರುವಂತದ್ದು ಆದರೆ ಈಗ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆದ ತಕ್ಷಣಕ್ಕೆ ಮೊದಲಿಗೆ ನಟ ದರ್ಶನ್ ಈಗ ಸೆಷನ್ಸ್ ಕೋರ್ಟಿಗೆ ಸೋಮವಾರ ಅಥವಾ ಮಂಗಳವಾರ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ ಇತರೆ ಆರೋಪಿಗಳು ಕೂಡ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಅದಕ್ಕಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿ ಅದ್ರ ಸಿ ಸಿ ನಂಬರ್ ಬಂದ ತಕ್ಷಣಕ್ಕೆ ಎಲ್ಲರೂ ಕೂಡ ಜಾಮೀನಿಗೆ ಸಲ್ಲಿಸೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿರುವಂತದ್ದು ಮಮತಾ ಧನ್ಯವಾದ ಮಾಹಿತಿಗಾಗಿ ಜಾಮೀನು ಅರ್ಜಿನ ಯಾರ್ ಹಾಕ್ಕೊಳ್ಬಹುದು ಬಟ್ ಕೋರ್ಟ್ ಕೆಲವೊಂದಷ್ಟು ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಜಾಮೀನು ಅದರಲ್ಲಿ ಪ್ರಮುಖವಾಗಿರುವುದು ಕೊಲೆ ನಡೆದಂತಹ ರೀತಿ ದೌರ್ಜನ್ಯ ಮತ್ತು ಕೊಲೆಯ ಆರೋಪಿ ಜೈಲಲ್ಲಿದ್ದಾಗ ಆತನ ವರ್ತನೆ ಹೇಗಿತ್ತು ನಡವಳಿಕೆ ಹೇಗಿತ್ತು ನೋಡುತ್ತೆ ಮತ್ತು ಕೊಲೆಯ ಆರೋಪಿ ಇತರೆ ಸಾಕ್ಷಿಗಳ ಮೇಲೆ ಪರಿಣಾಮವನ್ನ ಅಥವಾ ಪ್ರಭಾವವನ್ನ ಬೀರೋದಕ್ಕೆ ಟ್ರೈ ಮಾಡಿದ್ದಾರೆ ಇದೆಲ್ಲವನ್ನ ನೋಡಿಕೊಂಡೆ ಜಾಮೀನು ಅರ್ಜಿಗೆ ಪುರಸ್ಕಾರ ಮಾಡ್ಬೇಕಾ ತಿರಸ್ಕಾರ ಮಾಡ್ಬೇಕಾ ಅಂತ ನೋಡುತ್ತೆ ಸೊ ಜಾಮೀನು ಅರ್ಜಿ ಅಡ್ಮಿಟ್ ಆಗುತ್ತೆ ಬಟ್ ಗ್ರೌಂಡ್ ಸ್ಮೆಲ್ ಕೇಳ್ತಾರೆ ಅನ್ನೋದು ಕುತೂಹಲ ಬಿಕಾಸ್ ಚಾರ್ಜ್ ಶೀಟ್ ನಲ್ಲಂತೂ ಅವರ ಪಾತ್ರದ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಪೊಲೀಸರು ಅತ್ಯಂತ ಚಾಕಚಕ್ಯತೆಯಿಂದ ಮಾಡಿದ್ದಾರೆ